ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುತ್ತಾ ಅಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಸುಮ್ಮನೆ ಇರ್ತಾರ ಜೆಡಿಎಸ್ ಏನು ಮಾಡುತ್ತೆ ಇದೆಲ್ಲ ಈಗ ಶೆಟ್ಟರ್ ಮತ್ತು ಈಶ್ವರಪ್ಪ ಅವರನ್ನ ಕಾಡ್ತಿರೋ ಮಿಲಿಯನ್ ಡಾಲರ್ ಪ್ರಶ್ನೆಗಳು ಬೆಳಗಾವಿ ಅಧಿವೇಶನದಲ್ಲಿ ಯಡಿಯೂರಪ್ಪನವರಷ್ಟೇ ಪ್ರಾಬ್ಲಮ್ ಕೊಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಎಲ್ಲ ಅವಕಾಶ ಈಗ ಕಾಂಗ್ರೆಸ್ಸಿಗರಿಗಿದೆ ಜೆಡಿಎಸ್ ಕೂಡ ಸಪೋರ್ಟ್ ಕೊಡೋ ಚಾನ್ಸ್ ಇದೆ ಆ ಟೈಮ್ ಅಲ್ಲಿ ಕೂಡ ಬಿಎಸ್ವೈ ಹೆಜ್ಜೆ ನಿರ್ಣಾಯಕ ಅನ್ನೋದು ಇಂಟರೆಸ್ಟಿಂಗ್ ಯಡಿಯೂರಪ್ಪನವರೇನೋ ಇದು ನಾನೇ ಸ್ಥಾಪಿಸಿರುವ ಸರ್ಕಾರ ನಾನೇ ಆಯ್ಕೆ ಮಾಡಿರುವ ಮುಖ್ಯಮಂತ್ರಿ ಸರ್ಕಾರ ಪತನ ಆಗೋದಿಲ್ಲ ಅಂತ ಹೇಳ್ತಾನೆ ಇದ್ದಾರೆ ಅವರಿಗೂ ಕೂಡ ತನ್ನಿಂದಲೇ ಸರ್ಕಾರ ಪತನವಾಗೋದು ಇಷ್ಟವಿದ್ದಂತಿಲ್ಲ ಇವತ್ತು ಸರ್ ಶಾಸಕರು ಸಂಸದರು ಎಂಎಲ್ಸಿಗಳು ಮಂತ್ರಿಗಳು ನನ್ನ ಜೊತೆಗಿದ್ದಾರೆ ಆದರೆ ಸರಿಯೊತ್ತಪ್ಪ ನಮ್ಮರೊಬ್ಬರು ಮುಖ್ಯಮಂತ್ರಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಈ ಅವಧಿ ಪೂರ್ಣ ಆಗಬೇಕು ಅನ್ನೋದು ನನ್ನ ಅಪೇಕ್ಷೆ ಇದೆ ಅದನ್ನ ನನ್ನ ವೀಕ್ನೆಸ್ ಅಂತ ಹೇಳಿ ಚೆಂಗಾಟ ಆಡಿದ್ರೆ ಅದನ್ನ ಬೇರೆ ಅಪಾರ್ಥ ಮಾಡಿಕೊಂಡು ಹದರವಾಗಿ ಮಾತಾಡೋದನ್ನ ಮಾಡಿದ್ರೆ ಆಗುವಂತ ಪರಿಣಾಮಗಳು ಅವಯವನ್ನು ನೋಡಬೇಕಾಗುತ್ತೆ ಯಡಿಯೂರಪ್ಪ ಅಲ್ಲ ಆದರೆ ಅವಿಶ್ವಾಸ ನಿರ್ಣಯದ ಮೊದಲ ಹೆಜ್ಜೆಯನ್ನ ಕಾಂಗ್ರೆಸ್ ಇಟ್ರೆ ಜೆಡಿಎಸ್ ಅದಕ್ಕೆ ಬೆಂಬಲ ಕೊಡೋದು ಗ್ಯಾರಂಟಿ ಅದನ್ನ ಜೆಡಿಎಸ್ ಈಗಾಗಲೇ ಪರೋಕ್ಷವಾಗಿ ಹೇಳಿಯಾಗಿದೆ ಬಿಎಸ್ವೈ ಬೆಂಬಲಿಗರು ಏನು ಮಾಡ್ತಾರೆ ಅನ್ನೋದು ನಿಗೂಢ ಅದೇ ಕಾರಣಕ್ಕೆ ಬಿಜೆಪಿ ಪಕ್ಷದ ಎಲ್ಲ ಶಾಸಕರಿಗೆ ವಿಪ್ ಜಾರಿ ಮಾಡಲು ತೀರ್ಮಾನಿಸಿದೆ ಅವಿಶ್ವಾಸ ಮಂಡನೆಯಾದರೆ ಸರ್ಕಾರದ ಪರ ಮತ ಚಲಾಯಿಸುವಂತೆ ವಿಪ್ ನೀಡಬೇಕು ಯಡಿಯೂರಪ್ಪ 3 ಬಾರಿ ಅವಿಶ್ವಾಸ ಮತ ಎದುರಿಸಿ ಗೆದ್ದರು ಅವಿಶ್ವಾಸ ನಿರ್ಣಯ ಮಂಡನೆಯಾದರೆ ಯಡಿಯೂರಪ್ಪ ಕೊಡೋ ಸಿಗ್ನಲ್ ಸರ್ಕಾರದ ಅಳಿವು ಉಳಿವನ್ನ ನಿರ್ಧರಿಸುತ್ತೆ ಆದರೆ ಪದೇ ಪದೇ ಭಿನ್ನಮತಗಳಿಂದ ಒಳಗಿನ ತಿಕ್ಕಾಟಗಳಿಂದ ಬಿಜೆಪಿಯೇ ಬೀದಿಯಲ್ಲಿ ಮರ್ಯಾದೆ ಕಳೆದುಕೊಳ್ಳತಾ ಇರುವಾಗ ಸರ್ಕಾರವನ್ನ ಕೆಡವಿದ ಅಪವಾದ ಹೊತ್ತುಕೊಳ್ಳೋದಕ್ಕೆ ಕಾಂಗ್ರೆಸ್ ಸಿದ್ಧವಿದೆಯೇ ಅನ್ನೋದು ಈಗಿನ ಪ್ರಶ್ನೆ ಈ ಪ್ರಶ್ನೆ ಕೇಳಿದ್ರೆ ಕಾಂಗ್ರೆಸ್ನವರು ಉತ್ತರ ಕೊಡೋದಿಲ್ಲ ಸರ್ಕಾರ ಉಳಿಯುತ್ತೋ ಉರುಳುತ್ತೋ ಅದೆಲ್ಲ ಬೇರೆ ಮಾತು ಆದರೆ ಎಲೆಕ್ಷನ್ ತುಂಬಾ ದೂರ ಏನಿಲ್ಲ ಒಂದು ಲೆಕ್ಕಾಚಾರಕ್ಕೆ ಇದು ಸರ್ಕಾರದ ಕೊನೆ ಅಧಿವೇಶನ ಅನ್ನೋದಂತೂ ಸುಳ್ಳಲ್ಲ ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್